ನಮಸ್ಕಾರ ಫ್ರೆಂಡ್ಸ್, ವರ್ತೂರ್ ಸಂತೋಷ್ ಅವ್ರಿಗೂ ಕೂಡ ಓಟಿನ ಅವಶ್ಯಕತೆ ತುಂಬಾ ಇದೆ. ಸೊ ವರ್ತೂರ್ ಸಂತೋಷ್ ಅವ್ರನ್ನ ಗೆಲ್ಸಿದ್ರೆ ಒಳ್ಳೆ ರೀತಿಯಲ್ಲಿ ಉಪಯೋಗವಾಗುತ್ತೆ. ಫ್ಯೂಚರ್ನಲ್ಲಿ ಹಳ್ಳಿಕರ್ ತಳಿ ಅಭಿವೃದ್ಧಿ ಬಗ್ಗೆ ಜಾಸ್ತಿ ಮಾಹಿತಿ ಆಗಿರ್ಬೋದು. ಸೊ ಅವರ ಒಂದು ಅಸೋಸಿಯೇಷನ್ ಮೂಲಕ ಒಂದು ಬ್ರೀಡ್ ಡೆವಲಪ್ಮೆಂಟ್ ಬಗ್ಗೆ ಬಹಳಷ್ಟು ರೀತಿಯ ಒಂದು ದುಡ್ಡನ್ನು ಕೂಡ ಎತ್ತಿಡುತ್ತಾರೆ. ಅವ್ರಿಗೆ ಬೇಕಾದಷ್ಟು ದುಡ್ಡಿದೆ. ಈ ಒಂದು ದುಡ್ಡು ಅವರ ಒಂದು ಜೀವನ ನಡೆಸಬೇಕು ಅಂತ ಏನು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವರು ಹುಟ್ಟುತ್ತಾನೆ ಜಮೀನ್ದಾರ್ ಕುಟುಂಬದಲ್ಲಿ ಬಂದಂಥವ್ರು. ಸೊ ಹೀಗಾಗಿ ಅವ್ರಿಗೆ ಬಹಳಷ್ಟು ದುಡ್ಡಿದೆ. ಈ ಒಂದು ದುಡ್ಡನ್ನು ಒಳ್ಳೆ ರೀತಿಯಲ್ಲಿ ಒಳ್ಳೆ ಕೆಲಸಕ್ಕಾಗಿ ಉಪಯೋಗಿಸ್ಕೋತಾರೆ, ಹಳ್ಳಿಕರಿಗೋಸ್ಕರ ಉಪಯೋಗಿಸ್ಕೋತಾರೆ. ಸೊ ಹೀಗಾಗಿ ವರ್ತೂರು ಸಂತೋಷ್ ಅವರಿಗೆ ಒಂದು ಓಟ್ ಹಾಕಿ ಗೆಲ್ಸಿದ್ರೆ ಬಹಳಷ್ಟು ರೀತಿಯಲ್ಲಿ ಉತ್ತಮವಾಗಿಯೂ ಕೂಡ ಒಳ್ಳೆಯದಾಗುತ್ತೆ. ನೋಡಬೇಕು, ಓಟ್ಗಳ ಸುರಿಮಳೆ ವರ್ತೂರು ಸಂತೋಷ್ ಅವ್ರಿಗೂ ಕೂಡ ಬೀಳ್ತಿದೆ. ಬಹಳಷ್ಟು ಜನ ನಮ್ಮ ಒಂದು ರೈತರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಊರಿನವರು ಕೂಡ ಹಳ್ಳಿಕರ್ ಒಡೆಯ ಅಂತಾನೆ ಕರೆಯಲ್ಪಡುವಂತ ವರ್ತೂರ್ ಸಂತೋಷ್ ಅವರಿಗೆ ಓಟನ್ನು ಸಹ ಮಾಡ್ತಾ ಇದ್ದಾರೆ. ರೈತನ ಮಗ ಅಂದ್ರೆ ಒಂದು ರೀತಿಯಲ್ಲಿ ಗೆಲ್ಲುವಂತ ಚಾನ್ಸಸ್ ಇದೆ. ನೋಡಬೇಕು, ಕಳೆದ ಬಾರಿ ಅಂದ್ರೆ ಆ ಸೀಸನ್ ಅಲ್ಲಿ ಶಶಿ ಅಂತ ಇರ್ತಾರಲ್ಲ, ಸೊ ಅವರು ಕೂಡ ಗೆದ್ದಿರ್ತಾರೆ. ಈಗ ಅದ್ಭುತವಾದಂತಹ ಕಂಟೆಸ್ಟೆಂಟ್ ಒಬ್ಬ ಕಾಮನ್ ಮ್ಯಾನ್ ವರ್ತೂರ್ ಸಂತೋಷ್ ಅವ್ರು ಗೆದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇವರ ಒಂದು ಫೋಟೋಸ್ ಆಗಿರ್ಬೋದು ಎಲ್ಲವೂ ಕೂಡ ವೈರಲ್ ಆಗ್ತಿದೆ. ಇವರ ಒಂದು ಫಾಲೋವರ್ಸ್ ಇದಾರಲ್ಲ, ಸೊ ಅವರು ಕೂಡ ಒಂದು ರೀತಿಯಲ್ಲಿ ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ವರ್ತೂರ್ ಸಂತೋಷ್ ಅವರನ್ನ ಗೆಲ್ಸೋಕೆ ನೋಡೋಣ ಏನಾಗುತ್ತೆ. ನೀವು ಕೂಡ ವರ್ತೂರ್ ಸಂತೋಷ್ ಅವರಿಗೆ ಸಪೋರ್ಟ್ ಮಾಡ್ತೀರಾ? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ.